ಫೋಟೋ ನನಗೆ ಸ್ಟೋರ್ ರೂಮ್ನಲ್ಲಿ ಸಿಕ್ತು ಈ ಫೋಟೋ ಸಿಗ್ಲಿ ಅಂತಾನೆ ನನ್ನ ಸ್ಟೋರ್ ರೂಮಿಗೆ ಕಳಿಸಿದ್ದೆ ಕಮಲಮ್ಮ ಗಂಡ ಹೆಂಡತಿ ಇಬ್ರು ಮಕ್ಕಳು ಕೊಳ್ಳಲು ಒಂದೇ ತರ ಡಾಲರ್ ಇದೆ ಇದೇ ತರ ಡಾಲರ್ ನನ್ನ ಕೊಳ್ಳಲು ಇದೆ ಕಮಲಮ್ಮ ಇವರಿಬ್ರು ಕೊಳ್ಳಲು ಒಂದೇ ತರ ಡಾಲರ್ ಇದೆ ಅಂದಮೇಲೆ ಇವರಿಬ್ರು ಮಧ್ಯೆ ಏನೋ ಒಂದು ಸಂಬಂಧ ಇದ್ದೇ ಇರುತ್ತೆ ಆ ಸಂಬಂಧನ ಅಕ್ಕ ತಂಗಿ ಅನ್ಕೋಬಹುದಲ್ವಾ ಕಮಲಮ್ಮ ಇಲ್ಲಿರೋ ಗಂಡ ಹೆಂಡತಿನ ಅಪ್ಪ ಅಮ್ಮ ಅನ್ಕೋಬಹುದಲ್ವಾ ಕಮಲಮ್ಮ ಇದೇ ತರ ಡಾಲರ್ ನನ್ನ ಹತ್ರನೂ ಇದೆ ಅಂದಮೇಲೆ ಇವರಿಬ್ರಲ್ಲಿ ನಾನೊಬ್ಳು ಇನ್ನೊಬ್ಳು ಅಕ್ಕನೋ ತಂಗಿನೋ ಆಗಿರ್ತಾಳೆ ಯಾರೇ ಆಗಿರ್ಲಿ ನಾವು ಮಕ್ಕಳು ಅಂದಮೇಲೆ ಇವರಿಬ್ರು ಅಪ್ಪ ಅಮ್ಮ ಆಗಿರ್ತಾರೆ ಅಲ್ವಾ ಕಮಲಮ್ಮ ಅಂದ್ರೆ ಇವರು ನಮ್ಮ ಅಮ್ಮ ಸರಸ್ವತಿನ ಶಕ್ತಿ ಅದೆಲ್ಲ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಕಮಲಮ್ಮ ಯಾಕೆಂದ್ರೆ ನೀನು ಇಲ್ಲೇ ಇದ್ದೀಯಾ ಇಷ್ಟೊಂದು ಆತ್ಮೀಯವಾಗಿ ಜೊತೆ ನಿಲ್ಸ್ಕೊಂಡು ಫೋಟೋ ತಗಿಸ್ಕೊಂಡಿದ್ದಾರೆ ಅಂದಮೇಲೆ ನಿಮಗೆ ನಮ್ಮ ಕುಟುಂಬದ ಕತೆ ಗೊತ್ತಿರಲೇಬೇಕು ಹೇಳ್ ಕಮಲಮ್ಮ ನನಗೆ ಸತ್ಯ ಗೊತ್ತಾಗಲೇಬೇಕು ಈಗಲಾದರೂ ಹೇಳು ಅದು ಅದು ಏನಾಗ್ತಿದೆ ಇಲ್ಲಿ ನಾನು ಇತ್ತೀಚೆಗೆ ಗಮನಿಸ್ತಾನೆ ಇದ್ದೀನಿ ನಿಮ್ಮಿಬ್ಬರ ಮಾತುಕತೆ ತುಂಬಾನೇ ಜಾಸ್ತಿ ಆಗ್ತಿದೆ ಏನ್ ಸಮಾಚಾರ ವಿಜಯ್ ಜೊತೆ ಇವಳ ಮದುವೆ ಅಂತ ಅದ್ಯಾವತ್ ನಿಶ್ಚಯ ಆಯ್ತೋ ಏನೋ ಅವತ್ತಿಂದ ಈ ಶಾಂತಿ ಸೋಮಾರಿತನನ ಮೈಗೆ ಮೆತ್ಕೊಂಡು ಓಡಾಡಕ್ ಶುರು ಮಾಡಿದ್ದಾಳೆ ಈಗ ನಿನಗೂ ಆ ಬುದ್ಧಿ ಬರ್ತಾ ಇದ್ಯಾ ಕಮಲಮ್ಮ ಇಲ್ಲಮ್ಮ ಎಲ್ಲ ಕೆಲಸ ಮುಗೀತು ಹಾಗೆ ಮಾತಾಡ್ತಾ ನಿಂತಿದ್ವಿ ಮಾತಾಡ್ತಾ ಇದ್ರ ಅಥವಾ ನನ್ನ ವಿರುದ್ಧ ಹೇಗೆ ಸೇಡ್ ತೀರಿಸ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಇದ್ರ ಅಯ್ಯೋ ಇಲ್ಲಮ್ಮ ಆತರ ನಾವು ಯೋಚಿಸೋದಿಕ್ಕೂ ಸಾಧ್ಯನ ಹೇಳಿ ಸ್ಥಾನ ಬದಲಾಗುತ್ತೆ ಅಂತ ಭಾವಿಸ್ಕೊಂಡು ನೀವು ಬದಲಾದ್ರೆ ಅಪ್ಪಾಯ ನಿಮ್ಗೇನೆ ಕೆಲ್ಸಕ್ ಬಾರ್ದ ಮಾತಾಡೋದನ್ ಬಿಟ್ಟು ಆಗ್ಬೇಕಾಗಿರೋ ಕೆಲ್ಸ ನೋಡಿ ನಾವು ಕಾಯ್ತಿರೋದು ಯಾವುದಕ್ಕೆ ನಮ್ಮ ಕಾರಲ್ಲೇ ಹೋಗ್ಬೋದಿತ್ತಲ್ಲ ಯಾಕೋ ನಂಗೆ ಇವತ್ತು ಡ್ರೈವ್ ಮಾಡೋಕ್ಕೆ ಮನಸ್ಸಿಲ್ಲ ಅಮ್ಮ ಅದಕ್ಕೆ ಬೇರೆ ಕಾರಿಗೆ ಹೇಳಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂದುಬಿಡ್ಬೋದು ಇಬ್ಬರು ಮಾತಾಡ್ಕೊಂಡು ಹೋಗೋಣ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಓಡಾಡ್ತಾ ಇರುವಾಗ ಡ್ರೈವಿಂಗ್ ಮೇಲೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಮ್ಮ ಈಗ ನೀನು ನಿರ್ಧಾರ ಗಟ್ಟಿಯಾಗಿರುವಾಗ ಬೇರೆ ಯೋಚನೆಗಳ ಮಧ್ಯೆ ಸಿಕ್ಕಾಕೊಳ್ಳೋ ಅಗತ್ಯ ಇಲ್ಲ ನೆಮ್ಮದಿಯಾಗಿರು ನನಗೆ ನೆಮ್ಮದಿ ಸಿಗೋದೇ ನಾಗೇಶ್ವರಿ ನೆಲಕ್ಕೆ ಬಿದ್ದಮೇಲಮ್ಮ ಹಲೋ ಹಲೋ ನಿತ್ಯಾ ಈಗ ನಿಮ್ಮಮ್ಮನ ಆರೋಗ್ಯ ಹೇಗಿದೆ ಹೇಗಿದ್ದಾರೆ ಅವರು ಏನು ಯಾವಾಗಲೂ ಫೋನ್ ಮಾಡಿದಾಗ ನೀನ್ ಹೇಗಿದ್ಯಾ ಅಂತ ಕೇಳ್ತಿದ್ದವನು ಇತ್ತೀಚೆಗೆ ಅಮ್ಮನ ವಿಚಾರಿಸ್ಕೊತಿದ್ಯಾ ಈಗ ಅವರೇ ಮುಖ್ಯ ತಾನೇ ಅಮ್ಮ ಅವರ ಹತ್ರ ತಾನೇ ಮದುವೆ ಮಾತುಕತೆ ಆಡೋದು ಹಾಗಾದ್ರೆ ಅವರೊಬ್ರನ್ನ ನಿಮ್ಮ ಊರಿಗೆ ಕಳಿಸ್ಲಾ ಹೇ ಹಾಗಲ್ಲ ನೀನು ಬರಬೇಕು ನೀವಿಬ್ರು ನಮ್ಮ ಅಣ್ಣನ ಮದುವೆನ ಅಟೆಂಡ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನೀ ನನ್ನ ಜೊತೆಗಿರಬೇಕು ಅದೇ ತಾನೇ ನನಗೂ ಬೇಕಾಗಿರೋದು ಅವತ್ತು ನೀನು ಹೊರಟಾಗಿಂದ ನಾನು ಒಬ್ಬನೇ ಇರೋಕೆ ಎಷ್ಟು ಒಂಟಿ ಅನ್ನಿಸ್ತಾ ಇದೆ ಗೊತ್ತಾ
ಸರಿ ಸರಿ ಅಮ್ಮ ಆರೋಗ್ಯವಾಗಿದ್ದಾರೆ ನಮ್ಮ ಮದುವೆ ಮಾತುಕತೆ ಅಂದ ತಕ್ಷಣ ಅವರ ಆರೋಗ್ಯ ಎಲ್ಲಿತ್ತೋ ಓಡ್ಕೊಂಡು ಬಂದು ಮೈ ಸೇರ್ಕೊಂಡು ಬಿಟ್ಟಿದೆ ಹಾಗಾದ್ರೆ ಯಾವಾಗ ಬರ್ತಾ ಇದ್ದೀರಾ ಈಗ ಹೊರಡ್ತೀವಿ ಕಣೋ ಕಾರ್ ಬುಕ್ ಮಾಡಾಗಿದೆ ಕಾರ್ ಬಂದ ತಕ್ಷಣ ಹೊರಡೋದೆ ಹೌದಾ ಎಸ್ ಮಿಸ್ಟರ್ ಅಜಯ್ ನಾಳೆ ಬೆಳಗಾದ್ರೆ ನಾನು ನಮ್ಮ ಅಮ್ಮ ಕಲ್ಲೂರಲ್ಲಿ ಇರ್ತೀವಿ ತುಂಬಾ ಖುಷಿ ಆಗ್ತಿದೆ ಕಣೆ ಹಾಗೆ ಯಾಕೋ ಗೊತ್ತಿಲ್ಲ ನಿತ್ಯ ತುಂಬಾ ಟೆನ್ಷನ್ ಆಗ್ತಾ ಇದೆ ಅನ್ಕೊಂಡಿದಾದ್ರೆ ಈ ಪಾರ್ಟಿ ಟೆನ್ಷನ್ ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಏನು ಅನ್ಕೊಂಡಿದ್ದೆ ನಾನು ನೀನು ಒಂದಾಗಿ ಜೀವನ ನಡೆಸೋದು ನಿನ್ನ ಜೊತೆ ಜೀವನ ಪೂರ್ತಿ ಏಕಬೇಕಲ್ಲನೋ ಟೆನ್ಷನ್ ಕಣೆ ಸಾಕು ಸಾಕು ಆಗೋದನ್ನ ಕನಸು ಕಾಣ್ತಾ ಕೂರಬೇಡ ಯಾಕೆಂದ್ರೆ ನಮ್ಮ ಮುಂದೆ ಇರೋದು ಕನಸು ನನಸಾಗೋ ಸಮಯ ಯಾ ಡಿಯರ್ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ ಗೊತ್ತಾ ಬೇಗ ಬಾ ನಾನು ಅಷ್ಟೇ ಬುಜಿ ನಿನ್ನ ತುಂಬಾ ಮಿಸ್ ಮಾಡ್ತೀನಿ ಬೈ ಬೈ ವೇಟ್ ಮಾಡ್ತಾ ಇರ್ತೀನಿ ಏನಮ್ಮ ಆಗ ನೋಡ್ತಿದ್ಯಾ ನಿತ್ಯ ಅಜಯ್ ನಿನ್ನ ತುಂಬಾ ಪ್ರೀತಿಸ್ತಾನೆ ಕಣೆ ಅಂತ ಹುಡುಗ ಸಿಗೋದು ತುಂಬಾ ಅಪರೂಪ ನೀನು ತುಂಬಾ ಅದೃಷ್ಟವಂತೆ ಹೌದಮ್ಮ ನಾನು ತುಂಬಾ ಅದೃಷ್ಟವಂತೆ ಆದ್ರೆ ನೀನು ಅಜಯ್ ಪ್ರೀತಿನ ನಿನ್ನ ಸೇಡಿಗೆ ಬಳಸ್ಕೊತಾ ಇದೀಯಾ ಆ ನೋವು ನನಗೂ ಇದೆ ಅಮ್ಮ ಆದ್ರೆ ಏನ್ ಮಾಡೋದು ಹೇಳು ನನಗೊಂದ್ ಪ್ರೀತಿಗಿಂತನೂ ನನ್ನ ಹೆತ್ತವರನ್ನ ಸುಟ್ಟಿರೋ ಆ ನಾಗೇಶ್ವರಿ ಮೇಲಿನ ಸೇಡು ತುಂಬಾ ದೊಡ್ಡದು ಆ ಗುರಿಗೆ ಯಾವತ್ತಾದರೂ ನೀನು ಅಜಯ್ ಪ್ರೀತಿ ಅಡ್ಡ ಬಂದ್ರೆ ಹಾಗೇನಾದ್ರೂ ನನ್ನ ಗುರಿಗೆ ಅಜಯ್ ಪ್ರೀತಿ ಅಡ್ಡ ಬಂದ್ರೆ ಅದನ್ನ ಅದಕ್ಕೆ ನನಗೆ ಉತ್ತರ ಬೇಕಾಗಿರೋದು ಹಾಗೇನ್ ಮಾಡ್ತೀಯ ಅಜಯ್ ಈ ವಿಷಯ ಎಲ್ಲ ತಿಳಿದು ಅವನೇ ಅಡ್ಡ ಬಂದ ಅನ್ಕೋ ಆಗ ಅಂತದೊಂದು ಸಂದರ್ಭ ಬಂದಾಗ ತಗೋಬೇಕಾಗಿರೋ ನಿರ್ಧಾರ ತಗೊಂಡೇ ತಗೋತೀನಿ ಅಂತ ಸಮಯದಲ್ಲಿ ಇವಳು ಯಾವ ನಿರ್ಧಾರ ತಗೊಂತಾಳೋ ಏನೋ ಹಾಳು ಮಾಡಿದವರಿಗೆ ಶಿಕ್ಷೆ ಆಗಬೇಕು ನಿಜ ಆದರೆ ಅದಕ್ಕೋಸ್ಕರ ಇವಳ ಜೀವನ ಹಾಳಾಗೋದು ಸರಿನಾ ಭವಾನಿ ಅಕ್ಕ ಬಂದ್ರು ಅವರಿಗೆ ಅನ್ಸದನ್ನ ಹೇಳಿ ಹೋದ್ರು ಅನ್ನೋ ಮಾತ್ರಕ್ಕೆ ನಾನು ಹೇಳಿದ ವಿಷಯ ಮರೆತು ಅವ್ರು ಹೇಳಿದ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಇದ್ದೆ ಕಮಲಮ್ಮ ಅಂದ್ರೆ ನನಗೆ ಇದಕ್ಕೆ ಉತ್ತರ ಬೇಕು ನೀನೇ ಕೊಡಬೇಕು ಅಂದ್ರೆ ನಿನಗೆ ಈ ಸತ್ಯ ಗೊತ್ತಾಗ್ಲೇಬೇಕಾ ಹೌದು ಕಮಲಮ್ಮ ಈ ರೀತಿ ಅತ್ತೆನ ಒತ್ತಾಯಿಸಿ ಕೇಳೋ ಧೈರ್ಯ ನನಗಿಲ್ಲ ಒಂದು ವೇಳೆ ಈ ಸತ್ಯನ ನೀ ನನಗೆ ಹೇಳದೆ ಹೋದ್ರೆ ನಾನು ಖಂಡಿತವಾಗ್ಲೂ ಅತ್ತೆ ಹತ್ರ ಹೋಗಿ ಈ ವಿಷಯನ ತಿಳ್ಕೊಬೇಕಾಗುತ್ತೆ ಹಾಗಾದ್ರೆ ನೀ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಹೌದು ನಿರ್ಧಾರ ಮಾಡಾಗಿದೆ ಸರಿ ಹಾಗಾದ್ರೆ ನಾನು ಕರೆದ ಜಾಗಕ್ಕೆ ನೀನು ಏನು ಎತ್ತ ಅಂತ ಕೇಳದೆ ಬರಬೇಕು ಬರ್ತೀನಿ ನನಗೆ ನನ್ನ ಕಳೆದು ಹೋಗಿರೋ ಕತೆ ಗೊತ್ತಾಗಬೇಕು ಅದಕ್ಕೋಸ್ಕರ ಎಲ್ಲಿಗೆ ಬೇಕಾದರೂ ಬರ್ತೀನಿ ಎಲ್ಲಿಗೆ ಬರಬೇಕು ಹೇಳು ಕಮಲಮ್ಮ ಹಾಗಾದ್ರೆ ನೀನು ನನಗೊಂದು ಮಾತು ಕೊಡಬೇಕು ಆ ಮಾತು ಕೊಟ್ಟ ಹಾಗೆ ನಡ್ಕೋಬೇಕು ನಡ್ಕೋತೀನಿ ಅಂದಮೇಲೆ ನೀನು ನಿಮ್ಮ ಅತ್ತೆ ಹಾಕಿರೋ ಲಕ್ಷ್ಮಣ ರೇಖೆನ ದಾಟಕ್ಕೆ ತಯಾರಾಗಿದ್ದೀಯಾ ಆಶಯ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಮನೆ ಅನ್ನೋ ಜೈಲಲ್ಲಿ ನಿನ್ನನ್ನು ಕೂಡ ಹಾಕಿ ಕಾಯ್ತಿರೋ ನಿಮ್ಮ ಅತ್ತೆ ಅನ್ನೋ ಬೇಲಿನ ದಾಟ ಬರೋದಕ್ಕೆ ನೀನು ಸಿದ್ಧವಾಗಿದ್ದೀಯಾ ನೀನು ದೇವತೆ ಥರ ನೋಡು ನಿಮ್ಮತ್ತೆ ನಾಗೇಶ್ವರಿ ದೇವಿ ವಿರುದ್ಧ ನಾನು ನಿಲ್ತೀನಿ ಅನ್ನೋ ಮಾತು ಕೊಡೋದಾದರೆ ನಾನು ಸತ್ಯ ಹೇಳ್ತೀನಿ ನೀನು ಅದಕ್ಕೆ ತಯಾರಾಗಿದ್ದೀಯಾ ಇರೋ ಕತೆ ಕೇಳಿದ್ಮೇಲೆ ನಿನ್ನ ಜೀವನದಲ್ಲಿ ಸಹಾಯ ಮಾಡಿ ನಿನಗೊಂದು ನೆಲೆ ಕೊಟ್ಟು ನಿನಗೊಂದು ಕುಟುಂಬ ಕೊಟ್ಟು ನಿನ್ನನ್ನು ತನ್ನ ಮನೆ ಸೊಸೆ ಮಾಡ್ಕೊಳ್ಳೋಕೆ ಹೊರಟಿರೋ ನಿಮ್ಮತ್ತೆ ನಾಗೇಶ್ವರಿ ದೇವಿ ನಿನಗೆ ಶತ್ರು ಆಗ್ತಾರೆ ಅದನ್ನು ತಗೊಳ್ಳೋಕ್ಕೆ ನನಗೇನು ಅಭ್ಯಂತರ ಇಲ್ಲ ಅನ್ನೋ ನಿಶ್ಚಯ ನೀನು ಮಾಡಿದ ಮೇಲೆ ನಿನಗೆ ಆ ಸತ್ಯ ಗೊತ್ತಾಗುತ್ತೆ
ಯೋಚನೆ ಮಾಡಿ ಹೇಳು. ನಾನು ಹೇಳಿದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಇದೆ ಅಂತ ನೀನು ಹೇಳಿದ್ರೆ ಮಾತ್ರ ನಾನು ನಿಜ ಹೇಳೋದಕ್ಕೆ ಸಾಧ್ಯ. ಏನಾದರೂ ಹೊಸ ಸಮಸ್ಯೆನಾ? ಯಾವ ಸಮಸ್ಯೆ ಅಕ್ಕ? ಏನೂ ಇಲ್ಲ ಅಂತಾಯ್ತು. ಯಾಕೋ ಗೊತ್ತಿಲ್ಲ ಚಂದ್ರು, ಈ ನಡುವೆ ಯಾರೇ ಬಂದು ನನ್ನ ಹತ್ರ ಮಾತಾಡಿದ್ರು ಯಾವುದಾದ್ರೂ ಸಮಸ್ಯೆ ಹೊತ್ಕೊಂಡು ಬಂದಿರ್ತಾರೆ, ಅದರಿಂದ ಒಂದು ಹೊಸ ತಲೆನೋವು ಶುರು ಆಗುತ್ತೆ ಅನ್ನೋದೇ ನನ್ನ ಮನಸ್ಸು ಹೇಳುತ್ತೆ. ಈ ವಿಜಯಶಾಂತಿ ಮದುವೆ ಆಗೋ ತನಕ ಇಂಥ ಆಲೋಚನೆಗಳಿಂದ ನನ್ನ ಮುಕ್ತಿ ಇಲ್ಲ ಅನಿಸುತ್ತೆ. ಸರಿ, ನೀನೇನು ಬಂದಿದ್ದು? ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಏನ್ ವಿಷಯ? ಗುರುಗಳು ಊರಿಗೆ ಬಂದಿದ್ದಾರೆ. ದೇವಸ್ಥಾನದ ವಿಷಯದಲ್ಲಿ, ಆಮೇಲೆ ಊರಿನ ಆಶ್ರಮದ ವಿಷಯದಲ್ಲಿ ಏನ್ ನಡಿಬೇಕು, ಹೇಗ್ ನಡಿಬೇಕು ಅನ್ನೋದನ್ನ ಹೇಳ್ತಾರೆ ಅನ್ಸುತ್ತೆ. ಆ ವಿಚಾರಗಳು ಹೇಗ್ ನಡಿಬೇಕು ಅನ್ನೋ ನಿರ್ಧಾರ ತಗೊಳ್ಳೋದಕ್ಕೆ ನಾವಿದೀವಲ್ಲ. ಇಷ್ಟು ವರ್ಷ ಇಲ್ಲದ ಗುರುಗಳು ಇವತ್ತು ಬಂದಿದ್ದಾರೆ ಅಂದ ಮಾತ್ರಕ್ಕೆ ನಮ್ಮ ಅಧಿಕಾರಗಳನ್ನೆಲ್ಲ ಅವ್ರ ಕೈ ಕೊಟ್ಟು ನಾವು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿರಕ್ಕಾಗತ್ತಾ? ಆ ಗುರುಗಳು ನಮ್ಗೆ ಬೇಕಾಗಿಲ್ಲ ಚಂದ್ರು, ನಮ್ಗೆ ಆ ಸ್ವಾಮೀಜಿನೇ ಸಾಕು. ಇಷ್ಟಕ್ಕೂ ಕಲ್ಲೂರಲ್ಲಿ ನಮ್ಮ ಮಾತು ಕೇಳ್ಕೊಂಡಿರೋರು ಇರ್ತಾರೆ, ಕೇಳದೇ ಇದ್ದವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಿರ್ಬೇಕು, ಹೋಗ್ತಾರೆ ಅಷ್ಟೇ. ಈಗ ನಾವು ಆ ರೀತಿ ಮಾತಾಡೋಕ್ಕಾಗೋದಿಲ್ಲ ಅಕ್ಕ. ಯಾಕೆ ಮಾತಾಡೋಕ್ಕಾಗೋದಿಲ್ಲ ಚಂದ್ರು? ಇದು ಕಲ್ಲೂರು, ನಮ್ಮೂರು, ಇಲ್ಲಿ ಜನ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಅದು ನಿಜ, ಆದರೆ ಗುರುಗಳು ಊರಿಗೆ ಬಂದಾಗಿನಿಂದ ಹತ್ತೂರಿನ ಜನ ಬಂದು ಅವ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ದಾರೆ. ಅಲ್ಲದೆ ಅವರು ಮಹಾತ್ಮರು, ಅವ್ರು ಹೇಳಿದ್ ನಡೆಯುತ್ತೆ ಅಷ್ಟೇ ಅಲ್ಲ, ಅವ್ರ ಮಾತೆ ವೇದವಾಕ್ಯ ಅಂತ ಜನ ನಂಬ್ತಾ ಇದ್ದಾರೆ ಅಕ್ಕ. ಅಂದರೆ ಗುರುಗಳ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಅವ್ರಿಗೆ ಜನ ಬೆಲೆ ಕೊಡ್ತಾರೆ. ಗುರುಗಳು ವಿರುದ್ಧ ಮಾತಾಡಿರೋರಿಗೆ ಅವ್ರ ಬಗ್ಗೆ ಜನ ಬೇರೆನೇ ಮಾತಾಡ್ತಾರೆ. ಅಂದರೆ ನನಗೆ ಮರ್ಯಾದೆ ಕೊಡದೇ ಇದ್ದ ಆ ಗುರುಗೆ ನಾನೀಗ ಮರ್ಯಾದೆ ಕೊಡಬೇಕಾ? ನನಗೊಂದು ಆಶೀರ್ವಾದ ಮಾಡಿದೆ, ಊರ ಜನರ ಮುಂದೆ ಅವಮಾನ ಮಾಡ್ದವನು ಅವನು. ಅದನ್ನೇ ನೆನೆಸ್ಕೊಂಡು ಅವ್ರ ವಿರುದ್ಧ ನಾನು ನಿಲ್ಲೋಕ್ಕಾಗಲ್ಲ ಅಕ್ಕ. ಅದೇನು ಆಕರ್ಷಣೆ ಇಟ್ಕೊಂಡಿದ್ದಾರೋ ಏನೋ, ಅವರು ಜನ ಮುಗಿಬಿದ್ದು ಸೇರ್ತಾ ಇದ್ದಾರೆ, ಅವ್ರನ್ನೇ ದೇವರು ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗ ದೇವ್ರ ವಿರುದ್ಧ ನೀ ಏನು ಮಾಡಬಾರ್ದು, ಮಾಡೋ ಹಾಗಿಲ್ಲ. ಜನರ ದೃಷ್ಟಿಲಿ ನಿನ್ನ ಮರ್ಯಾದೆ ಕಮ್ಮಿ ಆದರೆ ಊರಲ್ಲಿ ನಮ್ಮ ಮಾತು ನಡೆಯೋದಿಲ್ಲ. ಅದಕ್ಕೆ ಸದ್ಯಕ್ಕೆ ಸುಮ್ಮನೆ ಇರೋದೇ ವಾಸಿ. ಹಾಗಾದ್ರೆ ನಾಳೆ ದೇವಸ್ಥಾನಕ್ಕೆ ನೀನು ಹೋಗ್ಬಾ. ಅದಾಗೋದಿಲ್ಲ ಅಕ್ಕ, ಯಾಕೆಂದ್ರೆ ದೇವಸ್ಥಾನಕ್ಕೆ ನೀನು ಮುಖ್ಯಸ್ಥಳು, ಸುಮ್ಮನೆ ಕೂತಿದ್ದೆದ್ಬಾ. ಸರಿಯಾದ ಸಮಯ ನೋಡಿಕೊಂಡು ಅವ್ರನ್ನ ನಮ್ಮ ಕಡೆನೇ ಸೇರಿಸ್ಕೊಳ್ಳೋಣ. ಸದ್ಯಕ್ಕೆ ಮೌನನೇ ವಾಸಿ ಅನ್ಸುತ್ತೆ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಯಾವ ವಿಷಯ? ಅದನ್ನು ಹೇಳಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತೀಯೋ ಏನೋ. ನಿನ್ನ ವಿಷಯದಲ್ಲಿ ನಾನು ಯಾವತ್ತಾದರೂ ಬೇಜಾರು ಮಾಡ್ಕೊಂಡಿದ್ದೀನಿ ನಿತ್ಯ? ಹಾಗಲ್ಲ ಅಮ್ಮ, ಅದು ಅದೇನು ಅಂತ ನೇರವಾಗಿ ಹೇಳೆ. ಅಮ್ಮ, ಅಲ್ಲಿರೋರಿಗೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಸಾಕು ಮಗಳು ಅನ್ನೋದು ಗೊತ್ತಾಗಬಾರ್ದು. ನಾನು ನಿನ್ನ ದತ್ತು ಮಗಳಲ್ಲ, ನಾನು ನಿನ್ನ ಹೆತ್ತು ಮಗಳು ಅನ್ನೋ ರೀತಿ ನೀನು ನನ್ನನ್ನ ನೋಡ್ಕೋಬೇಕು. ಹಾಗಾದ್ರೆ ಇಲ್ಲಿ ತನಕ ನಾನು ಆ ರೀತಿ ನೋಡ್ಕೊಂಡಿಲ್ಲ ಅಂತೀಯ? ಅಯ್ಯೋ ಹಾಗಲ್ಲಮ್ಮ. ನೋಡು ನಿತ್ಯ, ನಿನ್ನಿಂದ ನಿಮ್ಮಮ್ಮ ಎತ್ತಿರ್ಬೋದು, ಆದರೆ ನಾನು ನಿನ್ನನ್ನು ಮನಸ್ಸಲ್ಲಿ ಶಾಶ್ವತವಾಗಿ ಮಗಳು ಅಂತ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ನೀನು ಈ ರೀತಿ ಮಾತಾಡಿ ಅದನ್ನೆಲ್ಲ ನೆನೆಸಿದಾಗ, ಓ ಹೌದಲ್ವಾ, ನಾನು ನಿನ್ನ ಎತ್ತಮ್ಮ ಅಲ್ಲ ಅನ್ನೋದು ನೆನಪಾಗುತ್ತೆ ಅಷ್ಟೆ. ಪ್ಲೀಸ್ ನಿತ್ಯ, ಇನ್ನೊಂದು ಸರ್ತಿ ಈ ರೀತಿಯೆಲ್ಲ ಮಾತಾಡಬೇಡ. ಸಾರಿ ಅನು, ನನಗೇನೋ ವಿಷಯ ನೆನ್ಪಂತು ಅಂತ ಹೇಳ್ಬಿಟ್ಟೆ ಅಷ್ಟೇ. ನನ್ನ ಉದ್ದೇಶ ನಿನ್ನ ಮನಸ್ಸಿಗೆ ಹರ್ಟ್ ಮಾಡಬೇಕು ಅನ್ನೋದಾಗಿರಲಿಲ್ಲ. ಐಮ್ ಸಾರಿ ಅನು. ಸರಿ ಬಿಡು, ಈಗ ಮಲ್ಕೋ. ನಾನು ನಿನ್ನ ಹತ್ರ ಇನ್ನೊಂದು ವಿಷಯ ಸಾರಿ ಕೇಳಬೇಕು. ಈ ಅಡ್ವಾನ್ಸ್ ಸಾರಿ ಯಾವುದಕ್ಕಮ್ಮ? ಪಾಪ, ನೀನು ಈ ಸುಳಿಲಿ ಒದ್ದಾಡೋ ಅವಶ್ಯಕತೆನೇ ನಿನಗಿರಲಿಲ್ಲ.
ಇದು ನನ್ನ ಯುದ್ಧ, ನನ್ನ ಹೋರಾಟ, ನನ್ನ ಸೇಡು. ನಿನ್ನನ್ನು ಸಿಕ್ಕಿದ್ದನಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಿದೆ ಅಮ್ಮ. ಮತ್ತೆ ನೀನು ತಪ್ಪು ಮಾತಾಡ್ತಿದ್ದೀನಿ. ಇದು ನನ್ನ ಮಗಳು ಯುದ್ಧ ಅಂದಮೇಲೆ ನನ್ನ ಯುದ್ಧ ಅಲ್ವಾ? ಇದು ನನ್ನ ಮಗಳು ತಲುಪಬೇಕಾದ ಗುರಿ ಅಂದಮೇಲೆ ಅದಕ್ಕೆ ಸಹಾಯ ಮಾಡೋದು ತಾಯಿಯಾಗಿ ನನ್ನ ಕರ್ತವ್ಯ ಅಲ್ವಾ? ನಿನ್ನ ಹಿಂದೆ ನಾನಿರ್ತೀನಿ, ನಿನಗೆ ಏನೇ ತೊಂದರೆ ಬಂದರೂ ನಾನು ಮುಂದೆ ಬರ್ತೀನಿ. ಬರೋ ತೊಂದರೆನಲ್ಲ ನಾನು ನೀಗಿಸ್ತೀನಿ, ಅಥವಾ ಅದನ್ನು ನನ್ನ ಮೈ ಮೇಲೆ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಕಾರಣಕ್ಕೂ ಅದ್ರ ಪರಿಣಾಮ ನಿನಗಾಗೋದಿಲ್ಲ, ಆಗ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಎತ್ತಮ್ಮನಿಗಿಂತ ನಾನೇನು ಕಡಿಮೆ ಇಲ್ಲ. ಎಲ್ಲ ಕೆಲಸನೂ ನಾನೇ ಮಾಡಿದ್ದೆ. ಕೊನೆಗೆ ರುಕ್ಮಿಣಿಯಮ್ಮನ ಕೋಣೆಯಿಂದ ಬೇಡವಾದ ವಸ್ತುಗಳ ಮೂಟೆ ಕಟ್ಟಿ ಸ್ಟೋರ್ ಮಲ್ಲಿಡ್ದು ಒಂದೇ ಬಾಕಿ ಇತ್ತು, ಅದನ್ನು ನಾನೇ ಮಾಡಿಬಿಡ್ತಾ ಇದ್ದೆ. ಅಷ್ಟರಲ್ಲಿ ಈ ಶಾಂತಿ ಅಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಬಂದರೂ ನಾನು ಅವಳನ್ನ ಆ ಕೋಣೆಗೆ ಯಾಕಾದರೂ ಕಳಿಸಿದ್ದವು? ನಾನು ಕಳಿಸಿದ್ದಕ್ಕೆ ತಾನೇ ಅವಳ ಕೈಗೆ ಆ ಫೋಟೋ ಸಿಕ್ಕಿರೋದು? ದೇವ್ರಿ, ಆ ಫೋಟೋ ನೋಡಿ ಶಾಂತಿ ಮನಸ್ಸಲ್ಲಿ ಬಿರುಗಳಿನೇ ಎದ್ದಿರುತ್ತೆ. ಸತ್ಯ ಹೇಳಲೇಬೇಕಾದ ಸಂದರ್ಭ ಬಂದಿದೆ. ಇರೋ ಭಯದಿಂದ ಇಷ್ಟು ವರ್ಷ ಬಾಯಿ ಮುಚ್ಚಿಕೊಂಡಿದ್ದು ಸಾಕು ಅಂತ ಈಗ ಎಲ್ಲ ವಿಷಯ ಹೇಳೇ ಬಿಡೋದ? ಈ ವಿಷಯ ಶಾಂತಿ ಗೊತ್ತಾದರೆ ಹೇಗೆ ತಗೋತಾಳೆ? ಇಷ್ಟು ವರ್ಷ ತಾನು ಅಂದ್ಕೊಂಡಿದ್ದು ಪ್ರತಿಯೊಂದು ಸುಳ್ಳು ಅಂತಾಗ್ಬಿಡುತ್ತ? ಆಘಾತ ಅವಳ ಬದುಕಕ್ಕೆ ಬಿಡುತ್ತ? ಬದುಕಿನ ಮೇಲಿನ ಆಸಕ್ತಿನೇ ಕಳೆದು ಹೋಗುತ್ತ? ಅಯ್ಯೋ ದೇವ್ರೇ, ಇದೆಲ್ಲದರ ಮಧ್ಯೆ ಸತ್ಯ ಗೊತ್ತಿರೋ ನನಗೇನಾಗುತ್ತೆ? ಏನು ಬೇಕಾದರೂ ಆಗಲಿ, ಯಾಕಂದರೆ ಶಾಂತಿ ಅಪ್ಪ ಅಮ್ಮ ನಮಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೀಗ ಋಣ ತೀರಿಸೋ ಸಮಯ ಕೂಡ ಬಂದಿದೆ. ಈ ವಿಷಯ ಮನೇಲಿ ಗೊತ್ತಾದರೆ ಏನು ಬೇಕಾದರೂ ಆಗಬಹುದು. ಏನಾದರೂ ಆಗ ನಾನು ಶಾಂತಿ ಪರವಾಗಿ ನಿಂತ್ಕೋಬೇಕು. ಅವ್ರ ಮನೆ ಉಪ್ಪು ತಿಂದಿದ್ದಕ್ಕೆ ನಾನು ತೀರಿಸ್ಬೇಕಾದ್ರಣ. ಪಾಪ, ಶಾಂತಿ ಬದುಕಲ್ಲಿ ತುಂಬ ಅನ್ಯಾಯ ಆಗೋಗಿದೆ. ಈಗ ಅದನ್ನು ಕಳೆಯೋ ಕೆಲಸ ಆಗಬೇಕೇ ಹೊರತು ಉಳಿಸೋ ಕೆಲಸ ಅಲ್ಲ. ಯಾವಾಗ ಶಾಂತಿ ತನ್ನ ಅತ್ತೆ ವಿರುದ್ಧ ನಿಂತ್ಕೋತಾಳೋ, ಯಾವಾಗ ಅತ್ತೆ ಹಾಕಿರೋ ಲಕ್ಷ್ಮಣದೇಕೆ ದಾಟಿ ಬರ್ತೀನಿ ಅಂತಾಳೋ, ಆಗ ನಾನು ಶಾಂತಿ ಕಡೆ. ಶಾಂತಿ ಅತ್ತೆ, ಯಾಕಮ್ಮ ಕರೆದ ತಕ್ಷಣ ಹೀಗೆ ಹೆದರ್ಕೋತಾ ಇದೆಯಾ? ನಿದ್ದೆ ಮಾಡಿಲ್ಲ? ಇಲ್ಲ ಅತ್ತೆ, ನಿದ್ದೆ ಬರಲಿಲ್ಲ. ಅದು ಬರೋದೇ ಇಲ್ಲ ಬಿಡು. ನಾನು ಬೆಳಗಿಂದ ಗಮನಿಸ್ತಾನೇ ಇದ್ದೀನಿ, ಮಾಮೂಲಿಯಾಗಿ ಎಲ್ಲ ಕೆಲಸಗಳು ಮಾಡ್ತಾನೆ ಇದೆಯಾ, ಆದರೆ ನಿನ್ನ ಮನಸ್ಸು ಮಾತ್ರ ಬೇರೆ ಎಲ್ಲೋ ಇದ್ದಂಗಿದೆ. ಏನಾಯ್ತಮ್ಮ? ಏನಿಲ್ಲ ಅತ್ತೆ. ನೋಡು, ಕಾಡ ಯೋಚನೆ ಇದ್ದರೆ, ಅದನ್ನು ಯಾರ ಹತ್ರನೂ ಹೇಳೋದಕ್ಕಾಗಲ್ಲ ಅನ್ನೋ ಒದ್ದಾಟ ಇದ್ದರೆ ಅದನ್ನು ಧೈರ್ಯವಾಗಿ ನನ್ನ ಹತ್ರ ಹೇಳಮ್ಮ. ನೀನು ನಮ್ಮನೆ ದೊಡ್ಡ ಸೊಸೆ ಆಗ್ತಿರೋಳು, ನಿನ್ನಲ್ಲಿ ಸಂತೋಷ ಇರಬೇಕೇ ಹೊರತು ಸಂಕಟ ಇರಬಾರ್ದು. ಹೌದು, ಇರೋ ವಿಷಯನ ನೇರವಾಗಿ ಅತ್ತೆನೇ ಕೇಳಿದರೆ ಆಯ್ತಲ್ಲ, ಕಮಲಮ್ಮನ ಕೇಳಿದರೆ ನಿಮ್ಮ ತಾಯಿ ವಿಷಯ ನಿಮ್ಮತ್ತೆ ಮುಂದೆ ಹೇಳೋದು ಬೇಡ, ಆಕೆ ಹೆಸರು ಎತ್ತಬೇಡ ಅಂತ ಹೇಳ್ತಾರೆ. ಯಾಕೆ ಇರೋದನ್ನು ಕೇಳೋದ್ರಲ್ಲಿ ತಪ್ಪೇನು? ಇರೋದನ್ನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಶಾಂತಿ. ಸಮಸ್ಯೆ ಎಂಥದೇ ಇರಲಿ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಕೇಳು. ಕೇಳೋದಕ್ಕೇನಾದರೂ ಇದೆಯಾ? ಹಾಂ ಇದೆ ಅತ್ತೆ.
ಇವತ್ತು ಅತ್ತೆ ಹತ್ರ ನನ್ನ ಹಿಂದಿನ ಕಥೆನ ಕೇಳಿ ತಿಳ್ಕೊಳ್ಳೇಬೇಕು. ತಿಳ್ಕೊತೀನಿ. ರೇ ದಾ 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 ರೇ ದಾ.